ಹೇಗಿದ್ದೀರಾ? ಏರೋಪ್ಲೇನಲ್ಲಿ ಮಾಡಿದ ಪ್ರವಾಸದ ಎರಡನೇ ಭಾಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಾವು ಬೆಂಗಳೂರಿನ ಏರ್ಪೋರ್ಟಲ್ಲಿ ಲ್ಯಾಂಡಿಂಗ್ ಆಗುವಂಥದ್ದು. ದೇವನಹಳ್ಳಿಯಲ್ಲಿರುವ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಿರುವಂಥ ಲ್ಯಾಂಡ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಏರೋಪ್ಲೇನ್ ನಿಂತಿತ್ತು. ಆ ಕಿಟಕಿಗಳು ಚಿಕ್ಕ ಚಿಕ್ಕ ಕಾಣ್ತದೆ, ಅದು ಕಿಟಕಿಗಳದೆಲ್ಲ ನೋಡಿ. ಇದು ವೆಹಿಕಲ್, ಅಲ್ಲಿಂದ ಏರೋಡ್ರಮಿಂದ ಬಂದ ಸಾಮಾನುಗಳನ್ನು ಸಾಗಿಸ್ತವೆ. ಇಲ್ಲಿ ನೋಡಿ, ಸುಂದರವಾದ ತೋಟ ಥರ ಇತ್ತು. ಅದನ್ನ ನಿಮಗೆ ತೋರಿಸೋ, ತುಂಬ ಆರ್ಟಿಕಲ್ ಚೆನ್ನಾಗಿತ್ತು ಅನ್ನಿಸ್ತು, ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅಲ್ಲಿದ್ದು ವಿಷಯಗಳನ್ನೆಲ್ಲ ಕೆಲವು ಬೋರ್ಡಲ್ಲಿ ಹಾಕಿರ್ತಾರೆ ನೋಡಿ. ಇಲ್ಲಿ ಲಗೇಜ್ಗಳನ್ನು ಒಳಗೆ ಸಾಗಿಸ್ತಾರೆ ಅಂಥ ಜಾಗ ಇದು. ದೇಸಿ ಫ್ಲೈಟ್ ಅಂದರೆ ನಮ್ಮ ದೇಶದೊಳಗೆ ತಿರುಗಾಡುವಂಥ ಫ್ಲೈಟ್ ಇದು. ಇದು ನೋಡಿ, ಅಲ್ಲಿಂದ ಸಾಮಾನು ಆ ಕಡೆ ಈ ಕಡೆ ಲಗೇಜ್ ಎಲ್ಲ ತಗೊಂಡು ಹೋಗಬೇಕಲ್ಲ, ಅದಕ್ಕೆ ಈ ವೆಹಿಕಲ್ಗಳನ್ನೆಲ್ಲ ಬಳಸ್ತಾರೆ. ಅಂದರೆ ಏರೋಪ್ಲೇನಿಂದ ಖಾಲಿ ಮಾಡಿ ಏರೋಡ್ರಮ್ಗೆ, ಏರೋಡ್ರಮಿಂದ ಪುನಃ ಏರೋಪ್ಲೇನಿಗೆ ಜನರುಗಳನ್ನು ವೆಹಿಕಲಿಂದ ತಗೊಂಡು ಹೋಗ್ತಾರೆ ಈ ಲಗೇಜ್ಗಳನ್ನೆಲ್ಲ ನೋಡಿ. ಸ್ಕ್ರೈಜ್ ಇದೆಲ್ಲ ಊಟ ಎಲ್ಲ ತಗೊಂಡು ಹೋಗಬೇಕಲ್ಲ ಅಂಥದ್ದು ವೆಹಿಕಲ್ಲು. ಇದು ನೋಡಿ, ಅಲ್ಲಿ ಏರೋಡ್ರಮ್ ಒಳಗೆ ಓಡಾಡುವಂಥ ಬಸ್ಸುಗಳು ಹೀಗೆಲ್ಲ ಇರ್ತವೆ ನೋಡಿ. ನೋಡಿ, ಅಲ್ಲಿ ಏರೋಪ್ಲೇನಿಂದ ಲಗೇಜ್ ಖಾಲಿ ಮಾಡಿಸ್ತಾ ಇದ್ದಾರೆ, ಅದನ್ನು ನೋಡ್ಬೋದು. ಹಳೇ ಕಾಲದ ಗಡಿಯಾರ ನನಗೆ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಶೂಟ್ ಮಾಡಿದೆ ನೋಡಿ. ನೋಡಿ, ಇಲ್ಲಿ ಅಲ್ಲಿದ್ದ ಸಿಬ್ಬಂದಿಗಳಿಗೆ ಮಾತ್ರ ಹೋಗಲಿಕ್ಕಿರುವಂಥ ಅವಕಾಶ. ನಾವು ಬ್ಯಾಗ್ಗಳನ್ನ ತಗೊಂಡು ಹೋಗಬೇಕು, ದೊಡ್ಡ ಟ್ರಾಲಿ ಇರುತ್ತಲ್ವ ಅಂಥದ್ದು, ಎಷ್ಟೊಂದು ಟ್ರಾಲಿ ಇತ್ತು ನೋಡಿ. ಈ ಬ್ಯಾಗ್ ಅಲ್ಲಿ ಒಳಗಿಂದ ಬಂದು ಇಲ್ಲಿ ಹೊರಗಿಂದ ನಮಗೆ ಸಿಗ್ತವೆ. ನಾವು ಏರೋಡ್ರಮಿಂದ ಹೊರಗೆ ಹೋಗ್ಬೇಕಿದ್ರೆ ನಾವು ಎತ್ಕೊಂಡು ಹೋಗ್ಬೋದು. ಇದನ್ನು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ನೋಡಿ. ಈ ಚೇರ್ ಅಂತಿರುತ್ತಲ್ಲ ಆ ಥರ ಇರುತ್ತೆ ಅದು. ಇಲ್ಲಿ ನೋಡಿ, ಅಲ್ಲಿ ಯಾರೊಬ್ಬರು ಆ ಲಗೇಜನ್ನು ಇದು ಮಾಡ್ತಾ ಇದ್ದಾರೆ ನೋಡಿ. ಅದು ನಿಮಗೆ ತೋರಿಸ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿದೆಯಲ್ವ. ಕೃಷಿಕರಿಗೆ ಇಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದರೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಅನ್ನಿಸ್ತು ನೋಡಿ. ಇದು ಅಲ್ಲಿದ್ದು ಒಳಗಿರುವಂಥ ಗಾರ್ಡನ್ ಇದೆಲ್ಲ ನೋಡಿ. ನೋಡಿ, ಲಗೇಜ್ ತಗೋ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಚೆಂದಾಗಿ ತಿರುಗ್ತಾ ಬರೋದು ನೋಡಲಿಕ್ಕೆ ಖುಷಿಯಾಗುತ್ತೆ. ಅಲ್ಲಿರುವ ಇಂಡೋರ್ ಪ್ಲ್ಯಾಂಟ್ಸ್ ಇದೆಲ್ಲ ನೋಡಿ. ಅಲ್ಲಿ ಸೋಲಾರ್ ಇದರಿಂದ ಯೂಸ್ ಮಾಡುವಂಥ ಕರೆಂಟ್, ಅಲ್ಲಿ ಒಳಗೆ ಓಡಾಡಲಿಕ್ಕೆ ಕಷ್ಟ ಆಗುವವರಿಗೆಲ್ಲ ನೋಡಿ. ಈ ಲಗೇಜ್ ಬಂತಲ್ಲ, ಅದು ನೋಡಿ ಹತ್ತರಿಂದ ಶೂಟ್ ಮಾಡಿದ್ದೀನಿ. ರೈತರಿಗೆ ಇದನ್ನ ಸದುಪಯೋಗ ಪಡಿಸ್ಕೋಬೋದು ನನ್ನ ಅನಿಸಿಕೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇಂಥದ್ದೆಲ್ಲ, ತುಂಬ ಹೊರಲಿಕ್ಕೆಲ್ಲ ಕಷ್ಟ ಆಗುವಂಥ ಕಡೆ ಇಂಥದ್ದನ್ನೆಲ್ಲ ಹಾಕಿ ನಾವು ಅದನ್ನ ಯೂಸ್ ಮಾಡ್ಕೋಬೋದು ನನ್ನೊಂದು ಅಲಚನೆ ಅಷ್ಟೇ ನೋಡಿ. ಅಲ್ಲಿರುವ ತೋಟಗಳನ್ನೆಲ್ಲ ನೋಡ್ತಾ ಬನ್ನಿ. ತುಂಬ ಚೆನ್ನಾಗಿ ಗಾರ್ಡನ್ ಮಾಡಿದರು, ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ದೇವನಹಳ್ಳಿ ಏರ್ಪೋರ್ಟನ್ನು ನೋಡಿ. ಇದೆಲ್ಲೆಲ್ಲ ಇಷ್ಟು ಚೆನ್ನಾಗಿದೆ, ಆಂತುರ್ಯಂ ಎಲ್ಲ ಇತ್ತು. ಅದನ್ನು ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಎಲ್ಲ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಎಲ್ಲ ಅಷ್ಟೇ. ಅಡಿಕೆ ಗಿಡ ಇತ್ತು ಒಂದಲ್ಲಿ. ಇಲ್ಲಿ ಬಾಕಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಪಿಂಕ್ ಆರೆಂಜ್ ಕಲರ್ದೆಲ್ಲ ಇದಿತ್ತು, ಸೇವಂತಿಗೆ ಹೂವು. ಅಂದರೆ ಎಷ್ಟು ಚೆನ್ನಾಗಿ ಜೋಡಿಸಿರ್ತದೆ ನೋಡಿ. ಎಲ್ಲ ಚಟ್ಟಿ ಚಟ್ಟಿನೇ ಹಾಗೆಯೇ ತಂದಿರ್ತಾರೆ, ಮೋಸ್ಟ್ಲಿ ಹೂವಾದಾಗ ತಂದಿರ್ತಾರೆ. ಹೂವಾದ ನಂತರ ಆ ಕಡೆ ಬೇರೆ ದೇಶ ನೋಡಿ, ಆಂತುರ್ಯಂ ಇದೆ ನೋಡಿ. ಎಲ್ಲ ಶಿಫ್ಟ್ ಮಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ ನನಗೆ, ನಾನು ಕೇಳಿ ನೋಡಿಲ್ಲ ಯಾರ ಹತ್ರ ನೋಡಿ. ರೆಡ್ ಇದು ಸೇವಂತಿಗೆ, ಅಲ್ಲಿರುವಂಥದ್ದು ಬಿಳಿದು ಸೇವಂತಿಗೆ ನೋಡಿ. ಇದು ಮುಸಾಂಡ ಏನೋ ಅಂತಾರಲ್ವ ಅದು. ಇದು ಪಿಂಕ್ ಮತ್ತು ಇದರಲ್ಲಿ ವೈಟ್ ಆಮೇಲೆ ರೆಡ್ ಎಲ್ಲ ಬರುತ್ತೆ ನೋಡಿ. ಚಿಕ್ಕ ಚಿಕ್ಕ ಇದು ಹೂವಿನ ಗಿಡಗಳಿದೆಲ್ಲ ನೋಡ್ಲಿಕ್ಕೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಿಮಗೆ ವಿಡಿಯೋ ಶೂಟ್ ಮಾಡಿ ತಗೊಂಬಂದಿದ್ದೀನಿ ನೋಡಿ. ನೋಡಿ, ಇಲ್ಲಿ ಒಳಗೆ ಬರೋ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ರಶ್ ಏನು ಇರಲಿಲ್ಲ. ನಾನು ಒಳಗೆ ನೋಡಿ ಸೆಲ್ಫಿ ತಗೊಂಡೆ ಅಲ್ಲಿ ಎಲ್ಲ ಕೆಲವು ಕಡೆ ನೋಡಿ. ಅಲ್ಲಿ ಒಂದು ಅರ್ಧ ಗಂಟೆ ನಾವು ಯಾರಿಗೂ ವೆಯ್ಟ್ ಮಾಡ್ತಾ ಇದ್ವಿ. ಸ್ವಲ್ಪ ಟೈಮ್ ಸಿಕ್ಕಿದ ಕಾರಣ ನಾವಲ್ಲಿ ಊಟ ಮುಗಿಸಿ, ನಾನು ತಗೊಂಡು ಹೋಗಿದ್ದೆ ಅಲ್ಲೂ ಸಿಗುತ್ತೆ, ನಾನು ತಗೊಂಡು ಹೋಗಿದ್ದಾನೆ ಊಟ ಮುಗಿಸಿ ಆನಂತರ ವಿಡಿಯೋ ಶೂಟ್ ಮಾಡ್ತಾ ಕೂತೆ. ಎಷ್ಟು ಚೆನ್ನಾಗಿದೆಯಲ್ವ ಪಿಂಕ್ ಸೇವಂತಿಗೆಲ್ಲ, ನೋಡಿದಷ್ಟು ಸಾಕಾಗ್ತಿರಲಿಲ್ಲ, ತುಂಬ ಇಷ್ಟ ಆಗೋಯಿತು ನನಗೆ. ವೈಟ್ ಪಿಂಕ್